ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 13 ಪೇಜ್ ನಂಬರ್ 242. ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನ ಸ್ಪಷ್ಟವಾದ ಸಕಾರಾತ್ಮಕ ಹೇಳಿಕೆಗಳನ್ನು ಮತ್ತು ನಂತರದಲ್ಲಿ ಅಪೋಸ್ತಲರುಗಳ ಸ್ಪಷ್ಟವಾದ ಹೇಳಿಕೆಗಳನ್ನು ನಿತ್ಯ ಜೀವವೆಂಬ ಈ ಮಹತ್ವವಾದ ಪ್ರಸ್ತಾಪದ ಬಗ್ಗೆ ಕಂಡುಕೊಳ್ಳುವವರೆಗೆ ನಾವು ಈ ಅಸ್ಪಷ್ಟವಾದ ಹೇಳಿಕೆಗಳನ್ನು ಸಕಾರಾತ್ಮಕ ನಿಶ್ಚಿತ ಅಭಿಪ್ರಾಯವನ್ನಾಗಿ ಮಾಡಿಕೊಳ್ಳಲಾಗಲಿಲ್ಲ. ಅವರ ಮಾತುಗಳಲ್ಲಿ ಸರ್ವರಿಗೂ ಭವಿಷ್ಯತ್ ಜೀವನವೊಂದರ ಸಾಧ್ಯತೆಗಳು ಇವೆ ಎಂಬ ಸಕಾರಾತ್ಮಕವಾದ ಹೇಳಿಕೆಗಳು ಮಾತ್ರವಲ್ಲ, ಅದರ ಸತ್ಯತೆಯ ವೇದಾಂತವು ಮತ್ತು ಅದನ್ನು ಪಡಕೊಳ್ಳುವುದು ಮತ್ತು ಅದನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬುದು ಇಲ್ಲಿ ತಿಳಿಸಿರುವಂತೆ ಬೇರೆಲ್ಲೂ ತಿಳಿಸಿಲ್ಲ. ಹಲವರು ಈ ಅಂಶಗಳನ್ನು ಗಮನಿಸಿಲ್ಲ, ಆದುದರಿಂದ ಅವರು ನಂಬಿಕೆಯಲ್ಲಿ ದೃಢವಿಲ್ಲದವರಾಗಿದ್ದಾರೆ. ಈ ತತ್ವಜ್ಞಾನ ಏನೆಂಬುದನ್ನು ನಾವು ನೋಡೋಣ. ಮತ್ತು ಭವಿಷ್ಯತ್ ಜೀವನವು ನಿತ್ಯ ನಿರಂತರವಾದ ಜೀವಿತವು ನಮ್ಮ ಮಹಾಜ್ಞಾನಿಯಾದ ಸೃಷ್ಟಿಕರ್ತನ ಒದಗಿಸುವಿಕೆಯಾಗಿದೆ ಮತ್ತು ಎಲ್ಲರಿಗೂ ಇದು ದೊರೆಯಬಹುದಾಗಿದೆ ಎಂಬುದರ ಬಗ್ಗೆ ಹೆಚ್ಚು ಭರವಸೆದಿಂದಿರೋಣ. ನೂತನ ಒಡಂಬಡಿಕೆಯ ಈ ನಿತ್ಯ ಜೀವದ ಭರವಸೆಯ ತಳಹದಿಯ ಮೂಲದಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ನಿರೀಕ್ಷೆಯು ಕೂಡುವಂತಹ ಯಾವುದೇ ಅಂಶವೂ ನಮ್ಮ ಒಳಗೆ ಇಲ್ಲವೆಂಬುದಾಗಿ ಎಚ್ಚರಿಸುತ್ತದೆ ಎಂಬುದಕ್ಕೆ ಅಚ್ಚರಿಪಡುತ್ತೇವೆ. ಯಾಕೆಂದರೆ ನಮ್ಮ ಮೂಲಪಿತೃವಾದ ಆದಾಮನ ಅವಿಧೇಯತೆಯ ನಿಮಿತ್ತ ನಮ್ಮ ಜನಾಂಗದ ಜೀವಿತವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಆದಾಮನು ಸದಾ ಜೀವಿಸುವಂತೆ ಪರಿಪೂರ್ಣನಾಗಿ ಉಂಟು ಮಾಡಲ್ಪಟ್ಟರೂ ಆತನ ಪಾಪವು ಅವನಿಗೆ ಪಾಪದ ಸಂಬಳವಾದ ಮರಣವನ್ನು ತಂದುಕೊಟ್ಟಿತು. ಮಾತ್ರವಲ್ಲ, ಆತನ ಮಕ್ಕಳು ಸಹ ಮರಣ ಹೊಂದುವ ಸ್ಥಿತಿಯಲ್ಲಿ ಹುಟ್ಟಿ ಮರಣ ಪ್ರಭಾವದಲ್ಲಿ ಬಾಧ್ಯಸ್ಥರಾದರು. ದೇವರಂತೆಯೇ ದೇವರ ನಿಯಮಗಳು ಸಮರ್ಪಕವಾಗಿಯೇ ಅವೆ. ಅದರಂತೆ ಆತನ ಸೃಷ್ಟಿಯಾದ ಆದಾಮನು ಸಹ ಪಾಪ ಮಾಡುವ ಮೊದಲು ಸಮರ್ಪಕನಾಗಿಯೇ ಇದ್ದನು. ದೇವರ ವಿಷಯದಲ್ಲಿ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಧರ್ಮೋಪದೇಶ ಕಾಂಡ 32:4 ಎಂದು ಬರೆದಿದೆ. ದೇವರು ತನ್ನ ನಿಯಮದ ಮೂಲಕ ಯಾವುದು ಸಮರ್ಪಕತೆಯೋ ಅದನ್ನು ಮಾತ್ರವೇ ಒಪ್ಪಿಕೊಳ್ಳುತ್ತಾನೆ ಮತ್ತು ಅಸಮರ್ಪಕವಾದ ಎಲ್ಲವುಗಳನ್ನು ನಾಶಗೊಳ್ಳುವಂತೆ ಖಂಡಿಸುತ್ತಾನೆ. ಆದುದರಿಂದ ಆದಾಮನ ಜನಾಂಗವು ಪಾಪದಲ್ಲಿ ಜನಿಸಿತು ಮತ್ತು ಅಪರಾಧಗಳಿಂದ ರೂಪಿಸಲ್ಪಟ್ಟಿತು. ಸುವಾರ್ತೆ ಅಥವಾ ಶುಭವರ್ತಮಾನ ಎಂದು ಕರೆಯಲ್ಪಡುವ ನೂತನ ಒಡಂಬಡಿಕೆಯಲ್ಲಿನ ಷರತ್ತುಗಳ ಹೊರತಾಗಿ ಅದಕ್ಕೆ ನಿತ್ಯ ಜೀವದ ನಿರೀಕ್ಷೆ ಇಲ್ಲವಾಯಿತು. ಅಂದರೆ ಪತನದಿಂದ ಸಮರ್ಪಕತೆಗೆ, ದೇವರ ಕೃಪೆಗೆ ಮತ್ತು ನಿತ್ಯ ಜೀವಕ್ಕೆ ಹಿಂತಿರುಗುವಿಕೆಯು ಕ್ರಿಸ್ತನ ಮೂಲಕ ಆದಾಮನ ಸಂತಾನದವರೆಲ್ಲರಿಗೂ ತೆರೆಯಲಾಯಿತು ಮತ್ತು ಅವರು ಅದನ್ನು ತಾವಾಗಿಯೇ ಪಡಕೊಳ್ಳುತ್ತಾರೆ. ದೇವರೊಂದಿಗೆ ಪುನಃ ಸಂಧಾನ ನಿರೀಕ್ಷೆಯ ಮುಖ್ಯ ಅಭಿಪ್ರಾಯವು ಮತ್ತು ಆ ರೀತಿಯಲ್ಲಿ ನಿತ್ಯ ಜೀವನದ ನೂತನ ನಿರೀಕ್ಷೆ ಇವುಗಳು ಈ ಹೇಳಿಕೆಗಳಲ್ಲಿ ಕಂಡುಬರುತ್ತದೆ. 1. ಕ್ರಿಸ್ತನು ನಮ್ಮ ಪಾಪಗಳ ಸಲುವಾಗಿ ಮರಣ ಹೊಂದನು. 2. ಆತನು ನಮ್ಮ ನೀತಿ ನಿರ್ಣಯಕ್ಕಾಗಿ ಸತ್ತವರೊಳಗಿಂದ ಎದ್ದು ಬಂದನು. ಯಾಕೆಂದರೆ ಮಾನವನಾದ ಕ್ರಿಸ್ತನು ಎಲ್ಲರಿಗೋಸ್ಕರ ತನ್ನನ್ನೇ ಈಡುಬಲಿಯಾಗಿ ಅರ್ಪಿಸಿದನು. ಆದಾಮನ ಮತ್ತು ಆತನ ಸಂತಾನವು ಆದಾಮನು ಪಾಪ ಮಾಡಿದಾಗ ಆತನಲ್ಲಿಯೇ ಇದ್ದುಕೊಂಡು ಸ್ವಾಭಾವಿಕವಾಗಿ ಆತನ ದಂಡನೆಯಲ್ಲಿ ಪಾಲುದಾರರಾದರು. ಅವರುಗಳು ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ವಿಮೋಚಿಸಲ್ಪಟ್ಟರು. 1 ಪೇತ್ರ 1:19. ಕರ್ತನ ಒದಗಿಸುವಿಕೆಯು ಸರ್ವರಿಗೂ ಹೇರಳವಾಗಿದ್ದರೂ ಅದು ಯಾರಿಗಾದರೂ ಕೇವಲ ಷರತ್ತುಗಳು ಇಲ್ಲವೇ ಅನ್ವಯವಾಗುವುದಿಲ್ಲ. 1. ಅವರು ಕ್ರಿಸ್ತನನ್ನು ನಮ್ಮ ವಿಮೋಚಕನೆಂದು ಅಂಗೀಕರಿಸಬೇಕು. 2. ಅವರು ಪಾಪವನ್ನು ತಪ್ಪಿಸಿಕೊಳ್ಳಲು ಹೆಣಗಬೇಕು ಮತ್ತು ದೇವರೊಂದಿಗೆ ಮತ್ತು ನೀತಿಯೊಂದಿಗೆ ಸಾಮರಸ್ಯದಿಂದ ಜೀವಿಸಬೇಕು. ಈ ಕಾರಣದಿಂದ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನ ಯೇಸುವಿನಲ್ಲಿರುವ ನಿತ್ಯ ಜೀವ ರೋಮಾಪುರದವರಿಗೆ 6:23 ಎಂದು ನಮಗೆ ಹೇಳಲ್ಪಟ್ಟಿದೆ. ಈ ಕೆಳಗಣ ದೇವರ ವಾಕ್ಯಗಳನ್ನು ಈ ಪ್ರಸ್ತಾಪದ ಬಗ್ಗೆ ಬಲು ಸ್ಪಷ್ಟವಾಗಿವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.